ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 176. ಪ್ರತಿಯೊಬ್ಬನೂ ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಿರಬೇಕು. ಎಲ್ಲ ತರ್ಕಬದ ಮನಸ್ಸಿನವರು ಸಾಧ್ಯವಾದರೆ ಸತ್ಯದ ಪ್ರತಿಯೊಂದು ಅಂಶದ ಬಗ್ಗೆಯೂ ಒಂದು ನಿರ್ಣಯವನ್ನು ತಲುಪಲು ಸಂತೋಷಿಸುತ್ತಾರೆ. ಇದಕ್ಕಾಗಿ ಸಭೆಯ ಪ್ರತಿಯೊಬ್ಬ ಸದಸ್ಯನು ತನ್ನ ಸ್ವಂತ ಮನಸ್ಸಿನಲ್ಲಿ ತನ್ನಷ್ಟಕ್ಕೆ ವಿಷಯ ಪ್ರಯತ್ನ ಮಾಡಬೇಕೆಂದು ಅಪೊಸ್ತಲನು ಹೇಳುತ್ತಾನೆ. ವ್ಯಕ್ತಿಗತವಾಗಿ ಒಂದು ಒಳ್ಳೆಯ ನಿಯಮವಾಗಿರುವ ಇದನ್ನು ಸತ್ಯವೇದ ಅಧ್ಯಯನದಲ್ಲಿ ಒಂದು ಸಭೆ ಅಥವಾ ವರ್ಗಕ್ಕೆ ಅನ್ವಯಿಸುವ ಪ್ರಯತ್ನವು, ಅಂದರೆ ಎಲ್ಲರೂ ಕರ್ತನ ಮಾತುಗಳ ಅರ್ಥವನ್ನು ಒಂದೇ ರೀತಿಯಾಗಿ ಊಹಿಸಬೇಕೆಂದು ಒತ್ತಾಯಿಸುವುದು ಸಾಮಾನ್ಯವಾದ ತಪ್ಪಾಗುತ್ತದೆ. ಪ್ರತಿಯೊಬ್ಬರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕೆಂಬುದು ನಾವು ಬಯಸುವುದು ಸರಿಯಾಗಿದೆ. ಆದರೆ ಎಲ್ಲರೂ ಸಮರ್ಪಕತೆಯಿಂದ ದೇಹದಲ್ಲಿ ಮಾತ್ರವಲ್ಲ ಮನಸ್ಸಿನಲ್ಲಿಯೂ ಸಹ ಬಿದ್ದು ಹೋಗಿದ್ದಾರೆ ಎಂದು ನಮಗೆ ತಿಳಿದಿರುವಾಗ ಇದನ್ನು ಅಪೇಕ್ಷಿಸುವುದು ಸಮಂಜಸವಲ್ಲ. ಈ ದಾರಿ ತಪ್ಪುವಿಕೆ ವಿವಿಧ ದಿಕ್ಕಿನಲ್ಲಿ ಸಾಗಿದೆ ಎಂಬುದು ಕೂಡಿ ಬಂದ ಜನರ ತಲೆಯ ಅನೇಕ ಆಕಾರಗಳಿಂದ ತಿಳಿದು ಬರುತ್ತದೆ. ನಮ್ಮ ವಿವಿಧ ಬಗೆಗಳು ಮತ್ತು ವಿದ್ಯೆಯ ಹಂತ ಇವುಗಳು ದೃಷ್ಟಿಕೋನದ ಏಕತೆಗೆ ಸಹಾಯ ಮಾಡಲು ಅಥವಾ ಅದನ್ನು ಅಡ್ಡಿಪಡಿಸಲು ಮುಖ್ಯವಾದ ಅಂಶಗಳು. ನಾವೆಲ್ಲರೂ ಒಂದೇ ರೀತಿಯಲ್ಲಿ ಆಲೋಚಿಸಬೇಕೆಂದು, ನಾವೆಲ್ಲರೂ ದೇವರಿಂದ ಕಲಿಸಲ್ಪಟ್ಟವರಾಗಿರಲಾಗಿ ಎಲ್ಲರನ್ನೂ ಸ್ವಸ್ಥವಾದ ಮನಸ್ಸಿನ ಸ್ಫೂರ್ತಿ ಇರಬೇಕೆಂದು, ನಾವು ದೇವರ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ಬೆಳೆದು ಒಬ್ಬರನ್ನೊಬ್ಬರು ಪವಿತ್ರ ವಿಶ್ವಾಸದಲ್ಲಿ ವೃದ್ಧಿಗೊಳಿಸಬೇಕೆಂದು ಅಪೊಸ್ತಲನು ಹೇಳಿಲ್ಲವೇ? ಹೌದು, ಇದೆಲ್ಲವೂ ಸತ್ಯ. ಆದರೆ ಇದೆಲ್ಲವನ್ನು ಒಂದೇ ಕೂಟದಲ್ಲಿ ಸಾಧಿಸಲಾಗುವುದೆಂದು ಹೇಳಿಲ್ಲ. ಕರ್ತನ ಜನರಲ್ಲಿ ವಿವಿಧ ರೀತಿಯಲ್ಲಿ ಬೆಳವಣಿಗೆ ಹೊಂದಿದ ವರ್ಗದವರು ಅನುಭವಗಳಿಗೆ ಮತ್ತು ವಿದ್ಯಾರ್ಹತೆಗಳಲ್ಲಿ ವ್ಯತ್ಯಾಸಗಳಿರುವುದು ಮಾತ್ರವಲ್ಲ, ಇದರೊಂದಿಗೆ ಅವರು ನೂತನ ಸೃಷ್ಟಿಯ ವಿವಿಧ ಪ್ರಾಯದಲ್ಲಿ, ಅಂದರೆ ಎಳೆಯ ಮಕ್ಕಳಾಗಿ, ಯುವಕರಾಗಿ, ಪ್ರಬುದ್ಧರಾಗಿ ಇರುತ್ತಾರೆ. ಆದುದರಿಂದ ಕೆಲವರು ಇತರರಿಗಿಂತ ಧಾರಣಾ ಶಕ್ತಿಯಲ್ಲಿ ನಿಧಾನರಾಗಿದ್ದು ದೇವರ ಕೆಲವೊಂದು ಆಳವಾದ ಸಂಗತಿಗಳನ್ನು ಪೂರ್ಣವಾಗಿ ಒಡಂಬಡಿಕೆಯುಳ್ಳ ತಡಮಾಡಿದಲ್ಲಿ ನಾವು ಆಶ್ಚರ್ಯಪಡಬೇಕಾದುದಿಲ್ಲ. ಅವರುಗಳು ಮೂಲಭೂತವಾದವುಗಳನ್ನು, ಅಂದರೆ ಎಲ್ಲರೂ ಪಾಪಿಗಳಾಗಿದ್ದರೂ ನಮ್ಮ ನಾಯಕ ಕರ್ತನಾದ ಯೇಸು ತನ್ನನ್ನು ಸಮರ್ಪಿಸಿಕೊಳ್ಳುವುದರ ಮೂಲಕ ತನ್ನನ್ನು ಪಾಪದಿಂದ ವಿಮೋಚಿಸಿದ್ದಾನೆಂದು ಗ್ರಹಿಸಿಕೊಳ್ಳಬೇಕು. ಈ ಕಾರ್ಯವು ಕಲ್ವಾರಿಯಲ್ಲಿ ಪೂರ್ಣಗೊಂಡಿದೆ. ನಾವೀಗ ಕ್ರಿಸ್ತನ ಶಾಲೆಯಲ್ಲಿದ್ದು ಆತನ ರಾಜ್ಯಕ್ಕೆ ಮತ್ತು ಸೇವೆಗೆ ಯೋಗ್ಯರಾಗಿರಲು ಕಲಿಸಲ್ಪಡುತ್ತಿದ್ದೇವೆ. ಯಾರೂ ತಮ್ಮನ್ನು ಕರ್ತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳದೆ ಈ ಶಾಲೆಯಲ್ಲಿ ಪ್ರವೇಶಿಸಲು ಸಾಧ್ಯವಿಲ್ಲ ಎಂಬಿತ್ಯಾದಿಗಳನ್ನು ಚೆನ್ನಾಗಿ ಗ್ರಹಿಸಿಕೊಳ್ಳಬೇಕು. ಈ ಎಲ್ಲ ಸಂಗತಿಗಳು ನೋಡಬೇಕು ಮತ್ತು ಸದಾ ಸಂಪೂರ್ಣವಾಗಿ ಒಪ್ಪಿಕೊಳ್ಳಬೇಕು. ಇಲ್ಲವಾದಲ್ಲಿ ನಾವು ನೂತನ ಸೃಷ್ಟಿಯ ಮಕ್ಕಳಾಗಿಯೂ ಇವುಗಳನ್ನು ಅಂಗೀಕರಿಸಲು ಸಾಧ್ಯವಿಲ್ಲ. ಆದರೆ ನಮ್ಮಲ್ಲಿ ಪ್ರತಿಯೊಬ್ಬರ ನಡುವೆ ತಾಳ್ಮೆ ಇರಬೇಕು ಮತ್ತು ಒಬ್ಬರು ಮತ್ತೊಬ್ಬರ ವಿಶಿಷ್ಟತೆಯನ್ನು ಸಹಿಸಿಕೊಳ್ಳುವವರಾಗಿರಬೇಕು. ಇವುಗಳ ಎಲ್ಲದರ ಹಿಂದೆ ಪ್ರೀತಿ ಇರಬೇಕು. ಇದು ಆತ್ಮನ ಎಲ್ಲ ಕೃಪೆಯನ್ನು ನಾವು ಹೊಂದಿದಂತೆಲ್ಲ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿಸುತ್ತದೆ. ಹೀಗಿರುವುದರಿಂದ ಹಲವರು ಭಾಗವಹಿಸುವ ಸಭೆಯಲ್ಲಿ ಹುಟ್ಟುವ ಎಲ್ಲ ಪ್ರಶ್ನೆಗಳು, ಎಲ್ಲ ಉತ್ತರಗಳು, ಎಲ್ಲ ಟೀಕೆಗಳು, ಅದರಲ್ಲಿ ಪಾಲು ತೆಗೆದುಕೊಳ್ಳುತ್ತಿರುವ ಎಲ್ಲರಿಗಾಗಿಯೂ ಇರಬೇಕೇ ಹೊರತು ಯಾವ ವ್ಯಕ್ತಿಗಾಗಲಿ ಅಥವಾ ಸಂಖ್ಯೆಗಾಗಲಿ ಖಾಸಗಿಯಾಗಿಯೇ ಸೀಮಿತ ಅಲ್ಲ. ಆದುದರಿಂದ ಇವುಗಳನ್ನು ಎಲ್ಲರನ್ನು ಪ್ರತಿನಿಧಿಸುವ ಸಭಾಧ್ಯಕ್ಷರಿಗೆ ಉದ್ದೇಶಿಸಿ ಹೇಳಬೇಕು. ಆದರೂ ಸಭಾಧ್ಯಕ್ಷನು ಅನುಕೂಲಕ್ಕಾಗಿ ನೇರವಾಗಿ ಪ್ರೇಕ್ಷಕರನ್ನು ನಿಭಾಯಿಸುವಂತೆ ಭಾಷಣಕಾರನನ್ನು ಕೇಳಿಕೊಳ್ಳಬಹುದು. ಆದ್ದರಿಂದ ತನ್ನ ಸ್ವಂತ ಅಭಿಪ್ರಾಯವನ್ನು ತಿಳಿಸಿದ ಮೇಲೆ ಪ್ರತಿಯೊಬ್ಬರೂ ಶಾಂತಚಿತ್ತರಾಗಿ ಇತರರ ಅಭಿಪ್ರಾಯಗಳನ್ನು ಕೇಳಿಸಿಕೊಳ್ಳಬೇಕು. ಆದರೆ ಚರ್ಚಿಸುವುದಕ್ಕಾಗಲಿ ಈಗಾಗಲೇ ತಿಳಿಸಿದ ಸ್ಥಿತಿಯನ್ನು ಪುನಃ ತಿಳಿಸುವುದಕ್ಕಾಗಿ ಕರೆದಿದ್ದಾರೆ ಎಂದು ಭಾವಿಸಲಾಗದು. ತನ್ನ ಅವಕಾಶವನ್ನು ಉಪಯೋಗಿಸಿಕೊಂಡು ನಂತರ ಪ್ರತಿಯೊಬ್ಬರೂ ಕರ್ತನು ತಮಗೆ ಮಾರ್ಗದರ್ಶನ ನೀಡುತ್ತಾನೆ, ಬೋಧಿಸುತ್ತಾನೆ ಮತ್ತು ಸತ್ಯಕ್ಕೆ ನಮ್ಮನ್ನು ನಡೆಸುತ್ತಾನೆಂದು ನಂಬಬೇಕು. ಸಂಗತಿಗಳನ್ನು ತಾನು ನೋಡುವಂತೆ ಅಥವಾ ಹೆಚ್ಚಿನವರು ನೋಡುವಂತೆ ಎಲ್ಲರೂ ನೋಡಬೇಕೆಂದು ಹಠ ಹಿಡಿಯಬಾರದು. ಆನ್ ಅಸಿಸ್ಟೆನ್ಸ್ ಯೂನಿಟಿ ಆನ್ ನಾನ್ ಅಸಿಸ್ಟೆನ್ಸ್ ಚಾರಿಟಿ. ಅಗತ್ಯವಾದವುಗಳು ಅನ್ಯೂನ್ಯತೆಯಲ್ಲಿ, ಅನಗತ್ಯವಾದವುಗಳು ಧರ್ಮದಲ್ಲಿ ಎಂಬ ನಿಯಮವನ್ನು ಇಲ್ಲಿ ಪಾಲಿಸುವುದು ಸೂಕ್ತವೆನಿಸುತ್ತದೆ. ಏನೇ ಆದರೂ ಸತ್ಯದ ಎಲ್ಲ ಸಂಗತಿಗಳಿಗೂ ಮುಖ್ಯವಾದವುಗಳು ಮತ್ತು ತಪ್ಪಿನ ಒಂದು ಸಣ್ಣ ಅಂಶವು ಹಾನಿಕಾರಕ. ಹಾಗೂ ದೇವಜನರು ಅನ್ಯೂನ್ಯತೆ ಮತ್ತು ಜ್ಞಾನಕ್ಕಾಗಿ ಶ್ರಮಿಸಬೇಕೆಂಬುದು ನಾವು ಒಪ್ಪಿಕೊಳ್ಳುತ್ತೇವೆ. ಆದರೆ ಇದನ್ನು ಬಲವಂತವಾಗಿ ಪಡೆಯಬೇಕೆಂಬ ನಾವು ನಿರೀಕ್ಷಿಸುವುದಿಲ್ಲ. ಅನ್ಯೂನ್ಯತೆಯ ಸ್ಫೂರ್ತಿಯು ಸತ್ಯದ ಪ್ರಾಥಮಿಕ ತತ್ವವಾಗಿದೆ. ಇದು ಎಲ್ಲಿ ಕಾಪಾಡಲ್ಪಡುತ್ತದೆಯೋ ಅಲ್ಲಿ ನಮ್ಮ ಕರ್ತನು ಇದನ್ನು ಹೊಂದಿದವರೆಲ್ಲರನ್ನು ತನಗೆ ಸಲ್ಲಬೇಕಾದ ಮತ್ತು ಅಗತ್ಯವಾದ ಎಲ್ಲ ಸಂಗತಿಗಳಿಗೆ ನಮ್ಮನ್ನು ನಡೆಸುತ್ತಾನೆಂದು ನಾವು ದೃಢವಾಗಿ ನಂಬುವುದು ಈ ಸಂಬಂಧವಾಗಿ ಕರ್ತನ ಹಿಂಡಿನ
ನಾಯಕರಿಗೆ ವಿಶೇಷ ಜ್ಞಾನದ, ಪ್ರೀತಿಯ, ಗುಣನಡತೆಯ ರಭಸ ಮತ್ತು ಸತ್ಯದ ಸ್ಪಷ್ಟತೆ ಇವುಗಳ ಅಗತ್ಯವಿದೆ. ಇವುಗಳಿಂದ ಪ್ರತಿ ಕೂಟವು ಮುಕ್ತಾಯಗೊಳ್ಳುವಾಗ ಮುಂದಾಳತ್ವ ವಹಿಸಿದವನು ಎಲ್ಲರ ಮನಸ್ಸುಗಳನ್ನು ಆಶೀರ್ವಾದ ಪ್ರಭಾವದಲ್ಲಿರಿಸುವಂತೆ ತಾನು ಕಂಡುಕೊಂಡ ದೇವರ ವಾಕ್ಯದ ಸಂಗತಿಗಳನ್ನು ಕ್ರೋಡಿಸಿಕೊಂಡು ಸ್ಪಷ್ಟವಾಗಿ, ಸಕಾರಾತ್ಮಕವಾಗಿ ಮತ್ತು ಪ್ರೀತಿಯಿಂದ ಮೂಲ ತತ್ವಗಳ ಹೊರತಾಗಿ ಬೇರೆ ಯಾವುದೇ ವಿಷಯಗಳಲ್ಲಿ ಎಂದಿಗೂ ಹಠ ಮಾಡದೆ ಹೇಳಲು ಶಕ್ತನಾಗುತ್ತಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಿ.